ಫಂಕ್ಷನ್ ಇದಲ್ವಾ? ಅಲ್ಲ ಫಂಕ್ಷನ್ ಅಲ್ಲ ಅಣ್ಣ, ನಾನು ಆ ಡೈಲಾಗ್ ಬಗ್ಗೆ ಕೇಳ್ತಾ ಇದ್ದೀನಿ. ಈಗ ಅದೇ ಅಣ್ಣ, ನಿಮ್ಮನ್ನ ಅನಲೈಸ್ ಮಾಡಿ ಬರೀತಾರೋ ಅಥವಾ ಅರ್ಥ ಮಾಡ್ಕೊಂಡು ಬರೀತಾರೋ ಗೊತ್ತಿಲ್ಲ. ಈಗ ಅದು ನಿಮ್ಮ ಅಭಿಮಾನಿಗಳೇ ಸಹಜವಾಗಿ ಫಿದಾ ಮಾಡುತ್ತೆ. ಆ ಒಂದು ಲೈನ್ ಯಾವ ರೀತಿ ಸಿನಿಮಾ ಕನೆಕ್ಟ್ ಆಗ್ಬೋದು ಅಂತ, ಲಾಂಗ್ಗೆ ನೀವು ಕನೆಕ್ಟ್ ಆಗ್ತಾ ಇರುವಂತ ಡೈಲಾಗ್ ಇದೆಯಲ್ಲ ಗ್ಲಿಮ್ಸ್ ಅಲ್ಲಿ, ಅದು ಅಂತ ಲಾಂಗ್ ಅನ್ನೋದಕ್ಕಿಂತ ಇಟ್ಸ್ ಎ ಲಾಂಗ್ ಸ್ಟೋರಿ ಅಷ್ಟೇ. ಇಟ್ಸ್ ಎ ಲಾಂಗ್ ಸ್ಟೋರಿ. ಒಂದು ಅಂದ್ರೆ ಅವ್ರು ಬಲಿಯೋದು ಅಂದ್ಮೇಲೆ ಯಾತಿಗೆ ಬರುತ್ತೆ ಅಂದ್ರೆ ನಂಬಿಕೆ ಅಷ್ಟೇ. ಅಂದ್ರೆ ಶಿವಣ್ಣ ಯಾವ ರೀತಿ ಸಿನಿಮಾನ ಯಾವ ಒಂದು ದೃಷ್ಟಿಯಿಂದ ಬೇಕಾದ್ರೆ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಇದೆಯಲ್ಲ, ಆ ನಂಬಿಕೆ ಅವ್ರಿಗಿದೆ. ನಾನು ಉಳಿಸ್ಕೊಂಡೋಗ್ಬೇಕಷ್ಟೇ. ತುಂಬ ಈಸಿಯಾಗೆ ಸಾಲ್ವ್ ಮಾಡ್ಬೋದು. ಅಯ್ಯೋ ಇದು ಇದು ಇದೆ ನಾಟಕ ಆಡದೆ ಅನ್ಬಿಡ್ಬೋದು. ಇಲ್ಲ, ನಾಟಕ ಅಲ್ಲ ಅದು. ಅವ್ನು ರಿಯಾಲಿಟಿ ಆಫ್ ಹಿಮ್, ರಿಯಾಲಿಟಿ ಆಫ್ ಹಿಸ್ ಏಜ್, ರಿಯಾಲಿಟಿ ಆಫ್ ಹಿಸ್ ಕ್ಯಾರೆಕ್ಟರ್, ವಾಟ್ ಈಸ್ ಶುಡ್ ಅಂಡರ್ಗೋ. ಎಲ್ಲ ಪರ್ಸನ್ಸುವೆ ಬಂದಾಗ ಅದನ್ನ ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಒಬ್ಬೊಬ್ರು ಹೈಡ್ ಮಾಡ್ತಾರೆ, ಇಲ್ಲ ಇಲ್ಲ ನಾ ಚೆನ್ನಾಗಿಲ್ಲ, ಬಂದಾಗ ಹೇಳ್ಬಿಡ್ಬೇಕು. ಸೊ ಆ ರೀತಿ ಇರೋ ಒಂದು ಪಾತ್ರ ಅದು ಬಂದು ಲಾಂಗ್ ಕನೆಕ್ಷನ್ ಅನ್ನೋದಕ್ಕಿಂತ ಏನು ಗೊತ್ತಮ್ಮ, ಫಾರ್ ವಾಟ್ ಇಟ್ ಈಸ್ ಅನ್ನಂದ್ರೆ ಒಂದು ಡೈಲಾಗ್ ನಮ್ಮ ಬಟ್ ಏನಂತೀವಿ, ಎರಡು ಕೋಣೆ ದೃಷ್ಟಿಯಿಂದ ಹೇಳ್ಬೋದು, ಎರಡು ದೃಷ್ಟಿಯಿಂದ ಹೇಳ್ಬೋದು. ಆ ದೃಷ್ಟಿ ಲಾಂಗ್ ದೃಷ್ಟಿನೂ ಇರ್ಬೋದು, ಇಲ್ಲ ಶಾರ್ಟ್ ದೃಷ್ಟಿನೂ ಇರ್ಬೋದು. ಅರ್ಥ ಆಯ್ತಮ್ಮ? ಮುಗಿಸ್ಕೊಂಡ್ರಿ ಅನ್ನೋ ಒಂದು ಕ್ಲಾರಿಟಿ ಬೇಕೀಗ. ಅಂದ್ರೆ ಇಲ್ಲಿವರೆಗೆ ಯಾವ ಸಿನಿಮಾ ಆಯ್ತು, ಈಗ ನಾಳೆಯಿಂದ ಇದು 1:31 ಸ್ಟಾರ್ಟ್ ಅಂದ್ರೆ ಮುಂದೆ ಯಾವ್ದು ಅಂತ ಹೇಳಿ, ಇಲ್ಲಿವರೆಗೆ ಯಾವ್ದು ಮುಗಿದ ನನಗೆ ಗೊತ್ತಿಲ್ಲಮ್ಮ. ಅದು ಹೆಂಗೆ ಬಿಕಾಸ್ ಲೆಕ್ಕ ಸಿಕ್ತಿಲ್ಲ ನಮ್ಗೆ ಲೆಕ್ಕ. ಏನ್ ಗೊತ್ತಮ್ಮ, ಫಸ್ಟ್ ಇವಾಗ ರಣಗಲ್ ರಿಲೀಸ್ ಆಗುತ್ತೆ, ಭಾರತೀಯ ರಣಗಲ್ ರಿಲೀಸ್ ಆಗುತ್ತೆ. ಯಾಕಂದ್ರೆ ಮುಗೀತು, ಅಲ್ಲಿ ಒಂದು ಸಾಂಗ್ ರಿಲೀಸ್ ಮಾಡುತ್ತೆ, ಡಬ್ಬಿಂಗ್ ಇವಾಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ, ಇಟ್ಸ್ ಗೋಯಿಂಗ್ ಆನ್, ನಡೀತಾ ಇದೆ, ರೀರಿಕಾರ್ಡ್ ನಡೀತಾ ಇದೆ. ಆಲ್ಮೋಸ್ಟ್ ವಿ ಆರ್ ಪ್ಲಾನಿಂಗ್, ವೆರಿ ಸೂನ್ ವಿ ಆರ್ ಪ್ಲಾನಿಂಗ್. ಆ ಡೇಟ್ ಅನೌನ್ಸ್ ಮಾಡ್ಬೇಕು, ಅನೌನ್ಸ್ ಮಾಡ್ತಾ ಇದ್ದೀವಿ. ಯಾಕೆ ಮ್ಯೂಸ್ ಎಲ್ಲರಿಗೂ ಟೈಮ್ ಕೇಳ್ತಾ ಇದ್ದಾರೆ, ಕೊಡ್ತಾ ಇದ್ದೀವಿ. ಇನ್ನೊಂದು ಬಂದ್ಬಿಟ್ಟು ಇದು 45 ನೆಕ್ಸ್ಟ್ ಮಂತ್ ವಿ ಆರ್ ವೈಂಡಿಂಗ್ ಅಪ್, ಕ್ಲೈಮ್ಯಾಕ್ಸ್ ಪ್ಲಾನ್ಸ್ ಇತ್ತು. ಅದೊಂದು ಇಟ್ಸ್ ಅ ವೆರಿ ಬಿಗ್ ಕ್ಲೈಮ್ಯಾಕ್ಸ್, ಇಟ್ಸ್ ನಾಟ್ ಎ ಈಸಿ ಕ್ಲೈಮ್ಯಾಕ್ಸ್, ವೆರಿ ಬಿಗ್ ಕ್ಲೈಮ್ಯಾಕ್ಸ್. ನಾನು ಉಪೇಂದ್ರ ರಾಜಭೂಷಣ್ ಮೂರು ಜನ ಸೇರಬೇಕು. ಉಪೇಂದ್ರ ಅವರು ಬಿಸಿ ಇದ್ದಾರೆ ಯು ಐ ಇಲ್ಲಿ, ರಾಜಭೂಷಣ್ ಬೇರೆ ಸಿನಿಮಾದಲ್ಲಿ ಬಿಸಿ ಇದ್ದಾರೆ. ಬಟ್ ಎಲ್ಲ ಸೇರಿಸಿ ಇವಾಗ ಸೆಪ್ಟೆಂಬರಲ್ಲಿ ಫಿನಿಶಿಂಗ್, ಸೊ ಅದು ರೆಡಿ ಆಗುತ್ತೆ. ಈಗ ಸ್ಟಾರ್ಟ್ ಮಾಡಿದ್ದು ಒಂದು ಯಾವುದು ಉತ್ತರಾಖಂಡ ಸ್ಟಾರ್ಟ್ ಮಾಡಿದ್ದು, ಅದು ಇಟ್ ಶುಡ್ ಸ್ಟಾರ್ಟ್ ಇದನ್ನು ಸಮ್ ಏನೋ ಪ್ರೊಡ್ಯೂಸರ್ ಬಂದ್ಬಿಟ್ಟು ಇಲ್ಲ ಸ್ಟಾರ್ಟ್ ಮಾಡೋಣ, ಬಿಗ್ ಎಲ್ಲ ಡೇಟ್ಸು ಸಿಗಬೇಕು, ಅದನ್ನು ಸಿಕ್ಕಾಪಡೋದೇ ಆರ್ಟಿಸ್ಟ್ ಇದ್ದಾರೆ. ಸೊ ಅವ್ರದ್ದು ಎಲ್ಲರದ್ದು ಜಾಯ್ನ್ ಮಾಡಬೇಕು, ಅದಕ್ಕೂ ನಾನು ಅಕಾಮಿಡೇಟ್ ಮಾಡಬೇಕು, ಅದನ್ನ ಅಕಾಮಿಡೇಟ್ ಮಾಡ್ತೀನಿ, ಅದನ್ನು ಕರ್ತವ್ಯ, ಡೋಂಟ್ ವರಿ. ಅದು ಬರುತ್ತೆ, ಅದನ್ನು ಮುಗಿಸ್ತೀವಿ. ಯಾಕಂದ್ರೆ ಒಂದು ಸ್ಟಾರ್ಟ್ ಮಾಡಿದಾಗ ಮುಗಿಸ್ಲೇಬೇಕು, ಯಾಕಂದ್ರೆ ನನ್ನ ಕರ್ತವ್ಯ. ನಾನು ಏನೇ ಸಿನಿಮಾ ಮಾಡ್ತಾ ಇದ್ರು ನಾನು ಹೆಂಗೆ ಅಡ್ಜಸ್ಟ್ ಮಾಡಬೇಕೋ ನಾನು ಮಾಡ್ತೀನಿ. ಆ್ಯಂಡ್ ಒನ್ ಮೋರ್ ಫಿಲಮ್ ಇಸ್ ಅದೊಂದೇ ಸ್ಟಾರ್ಟ್ ಆಗಿರೋದು ಇಷ್ಟ, ಅದು ಬಿಟ್ಟರೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನೀಟಾಗಿ ಹ್ಯಾವ್ ಗಿವನ್ ದ ಡೇಟ್ಸ್, ಅವ್ರಿಗೆ ಆಲ್ಮೋಸ್ಟ್ ಎಲ್ಲೂ ತೊಂದರೆ ಕೊಡ್ತಾರೆ ತಿಳಿತಿ ಕೊಟ್ಟಿದ್ದೀನಿ. ದೇ ವಿಲ್ ಫಿನಿಶ್ ಅಂಡ್ ಗೋ. ಸೆಂಟ್ರಲ್ಲಿ ಭೈರವನ ಕೊನೆ ಪಾಠ ಡಿಸೆಂಬರ್ ಸ್ಟಾರ್ಟ್ ಮಾಡ್ತಾರೆ, ಅದರಿಂದ ಪ್ರಾಬ್ಲಮ್ ಇಲ್ಲ. ಭೈರವನ ಕೊನೆ ಪಾಠ ಅದು ಕಂಪ್ಲೀಟ್ಲಿ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ದಟ್. ಅಮ್ಮ ಲಿಂಪ್ಸ್ ಬಿಟ್ಟಿದ್ದೀರಾ?